ಮುನಿರತ್ನ ಹೇಳಿ, ಮುನಿರತ್ನ ಅವರು ಹೇಳಿ. ಇವರು ತಂದಿರೋ ಬಿಲ್ ಬಗ್ಗೆ ಸುಮಾರು ಕೋರ್ಟ್ ಆದೇಶ 1700 crore ರೀಫಂಡ್ ಮಾಡಬೇಕು ಅನ್ನೋದು ಅದು ನಮಗೂ ಗೊತ್ತಿದೆ ಸಭಾಧ್ಯಕ್ಷರೇ. ಕೋರ್ಟ್ಗೆ ಹೋಗಿರೋಂಥವರು ಎಲ್ಲ ಕಾನೂನು ಚೌಕಟ್ಟಿನಲ್ಲಿ ಅವರ ಕಟ್ಟಡನ ಕಟ್ಟಿದ್ದು ನಮ್ಮಲ್ಲಿ ಹೆಚ್ಚುವರಿ ತೆರಿಗೆ ತಗೊಂಡಿದ್ದಾರೆ ಅಂತೇಳಿ ಕೋರ್ಟ್ಗೆ ಹೋಗಿದ್ರೆ ಪರವಾಗಿಲ್ಲ. ಅವರು ಹೋಗಿರೋಂಥವ್ರು ಯಾರು ಪ್ಲಾನ್ ಪ್ರಕಾರ ಆಗಲಿ ಡಿವಿಯೇಷನ್ ಇಲ್ಲದೆ ಆಗಲಿ ಯಾರು ಮಾಡಿಲ್ಲ. ಕೋರ್ಟ್ಗೆ ಅವರು ತಪ್ಪನ್ನ ಮುಚ್ಚಿಟ್ಟಿದ್ದಾರೆ. ಬಿಬಿಎಂಪಿ ಅವರು ನಮಗೆ ಬರಬೇಕಾಗಿರೋದಿಷ್ಟು ಇದು ತೆರಿಗೆ ಇದು ಕಲೆಕ್ಟ್ ಮಾಡಕ್ ಆಗಿಲ್ಲ ಅನ್ನೋದು ಮಾತ್ರ ತೋರಿಸ್ತಾ ಇದ್ದಾರೆ. ಇವತ್ತೇನ್ 1700 crore ಕ್ಲೈಮ್ ಮಾಡ್ತಾ ಇದ್ದಾರೆ, ಅವ್ರದ್ದು ಕಂಪ್ಲೀಟ್ ಮಾನಿಟರ್ ಮಾಡಿ ಎಷ್ಟು ಡಿವಿಯೇಷನ್ ಇದೆ, ನೀನ್ ಎಷ್ಟು ತಪ್ಪು ಮಾಡಿದ್ಯಾ, ನಿನ್ನ ಹತ್ರ ನಾವು ತಗೊಂಡಿರೋದೆಷ್ಟು, ನೀನೇ ಕೊಡಬೇಕಾಗತ್ತೆ ಅಥವಾ ಎಕ್ಸ್ಟ್ರಾ ಏನಿದೆ ಡಿವಿಯೇಷನ್ ಇದ್ರೆ ಡಿಸ್ಮ್ಯಾಂಟಲ್ ಮಾಡಬೇಕಾಗಿರೋಂತ ಪರಿಸ್ಥಿತಿ ಇದೆ. ಬೆಂಗಳೂರಿನಲ್ಲಿ ಇವತ್ತು 100 plan ಸ್ಯಾಂಕ್ಷನ್ ಆದರೆ 100 to 100 ಪ್ಲಾನ್ ಪ್ರಕಾರ ಯಾವುದು ಇಲ್ಲ. ಉದಾಹರಣೆಗೆ ಸೆಲ್ಲರ್ ತಗೊಂಡಿರ್ತಾರೆ, ಪಾರ್ಕಿಂಗ್ ತೋರಿಸಿರ್ತಾರೆ, ನೀವು 3 ಬಿಟ್ಟು ಬಿಲ್ಡಿಂಗ್ ಓಪನ್ ಆದ್ಮೇಲೆ ಅದರೊಳಗಡೆ ಒಂದು ಅಂಗಡಿ ನಡೀತಾ ಇರುತ್ತೆ. ನಿಮಗೆ ಕೊಟ್ಟರೆ G+3 ಕೊಟ್ಟಿರ್ತಾರೆ, G+4 ಪಬ್ ಮಾಡಿರ್ತಾರೆ, G+4 ಅಲ್ಲಿ ಕಮರ್ಷಿಯಲ್ ಕೊಟ್ಟಿರ್ತಾರೆ. ನಮಗ್ ಕೊಡುವಂತ ಟ್ಯಾಕ್ಸ್ ಇವರು ಬರೀ 3 lakh. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಅಲ್ಲಿ ರೆವಿನ್ಯೂ ಕಲೆಕ್ಟ್ ಆಗಿರೋದು 1 to 16 lakh. ಈಗ ಏನ್ ಮಾಡು, ಬಿಲ್ ಅಲ್ಲಿ ಏನ್ ಮಾಡಬೇಕು? ಬಿಲ್ ಅಲ್ಲಿ ಇರುವಂತದ್ದು ಫಸ್ಟ್ 1700 crore ಯಾರು ಕ್ಲೈಮ್ ಮಾಡಿದ್ದಾರೆ ಅದನ್ನ ಫಸ್ಟ್ ಮಾನಿಟರ್ ಮಾಡ್ಲಿ. ಅವ್ರು ಅದಕ್ಕೆ ಎಲಿಜಿಬಲ್ ಇದಾರ ಇಲ್ವಾ ಕರೆಕ್ಟ್ ಅದನ್ನ ಮಾಡ್ಲಿ. ಮತ್ತೆ ಇವತ್ತು ನಾನು ತಮ್ ಗಮನಕ್ಕೆ ತರ್ತೀನಿ, ಬೆಂಗಳೂರಿನಲ್ಲಿ ಇವತ್ತು ಟ್ರಾಫಿಕ್ ಓಡಾಡಕ್ ಆಗದೆ ಸುಮಾರು 50% ನಮ್ಮಿಂದ ಏನ್ ITBT ಸಿಲಿಕಾನ್ ಸಿಟಿ ಅಂತ ಇತ್ತು, ಇವತ್ತು ಹೊರ ರಾಜ್ಯಕ್ಕೆ ಹೋಗ್ತಾ ಇದೆ. ಇದು ಬೆಂಗಳೂರಿನ ಪರಿಸ್ಥಿತಿ ಅಲ್ಲ ಹೇಳ್ತೀನಿ. ಟ್ಯಾಕ್ಸ್ ಇವತ್ತು ನಾವು ಒಂದ್ರ ಮೇಲೆ ಒಂದು ಇದೇ ತರ ಹಾಕೊಂಡು ಹೋಗ್ತಾ ಇದ್ರೆ ಇನ್ನು ಕಟ್ಟುವಂತವ್ರು ಕಟ್ಟಲ್ಲ, ಬರೋಂತವ್ರು ಬರಲ್ಲ. ದಯವಿಟ್ಟು ಟ್ಯಾಕ್ಸ್ ಮಾಡೋದು ತಪ್ಪು, ಯಾಕಂದ್ರೆ ಡೆವಲಪ್ಮೆಂಟ್ ದುಡ್ಡು ಬೇಕು. ಆ ಡೆವಲಪ್ಮೆಂಟ್ ಜೊತೆಲಿ ನಾವೆಷ್ಟು ಹಣ ಕಲೆಕ್ಟ್ ಮಾಡ್ತಾ ಇದೀವಿ ಅದನ್ನ ಯಾವ ಜಾಗಕ್ಕೆ ನಾವು ಉಪಯೋಗಿಸ್ತೀವಿ ಫಸ್ಟ್ ಅದನ್ನ ಒಂದು ತೀರ್ಮಾನ ಮಾಡ್ಲಿ. ನಮ್ಮಲ್ಲಿ ವೈಡನಿಂಗ್ ಆಗ್ತಾ ಇಲ್ಲ, ಒಂದು ರೋಡಲ್ಲಿ ಟ್ರಾಫಿಕ್ ಅಲ್ಲಿ 4 hours ಸ್ಪೆಂಡ್ ಮಾಡ್ತಾ ಇದೀವಿ ಟ್ರಾಫಿಕ್ ಒಳಗಡೆ. ಎಲ್ಲಿಂದ ಬೆಂಗಳೂರಿನ ಡೆವಲಪ್ ಮಾಡ್ತಾ ಇದೀವಿ? ಈಗ ಬಿಲ್ಲಲ್ಲಿ ಏನ್ ತರಬೇಕು? ಬಿಲ್ಲಲ್ಲಿ ಇರುವಂತ ರೇಟ್ ನ ಕಡಿಮೆ ಮಾಡಿ ನೀವು ಎಫ್ಐಆರ್ ಜಾಸ್ತಿ ಮಾಡಿ. ಇವತ್ತು ಎಕ್ಸಾಂಪಲ್ ನಾವು 1,19,000 ವೆರಿ ಗುಡ್ ಅಲ್ಲ ಬಿಲ್ಟಪ್ ಏರಿಯಾ 1,19,000 ನಾವು ಕೊಡ್ತೀವಿ, ಆದ್ರೆ ಬೇರೆ ರಾಜ್ಯಗಳಲ್ಲಿ 3 lakh ಎಫ್ಐಆರ್ ಕೊಡ್ತಾ ಇದೀವಿ. ದಯವಿಟ್ಟು ನೀವು ರೇಟ್ ಬೆಂಗಳೂರಿನ ಡೆವಲಪ್ ಮಾಡ್ತಾ ಇದೀವಿ. ಈಗ ಬಿಲ್ಲಲ್ಲಿ ಏನ್ ತರಬೇಕು? ಬಿಲ್ಲಲ್ಲಿ ಇರುವಂತ ರೇಟ್ ನ ಕಡಿಮೆ ಮಾಡಿ ನೀವು ಎಫ್ಐಆರ್ ಜಾಸ್ತಿ ಮಾಡಿ. ಇವತ್ತು ಎಕ್ಸಾಂಪಲ್ ನಾವು 1,19,000 ಕೊಡ್ತೀವಿ. ವೆರಿ ಗುಡ್ ಅಲ್ಲ ಬಿಲ್ಟಪ್ ಏರಿಯಾ 1,19,000 ನಾವು ಕೊಡ್ತೀವಿ, ಆದ್ರೆ ಬೇರೆ ರಾಜ್ಯಗಳಲ್ಲಿ 3 lakh ಎಫ್ಐಆರ್ ಕೊಡ್ತಾ ಇದೀವಿ. ದಯವಿಟ್ಟು ನೀವು ರೇಟ್ ಜಾಸ್ತಿ ಮಾಡೋದ್ರ ಬಗ್ಗೆ ಅಂತಲ್ಲ, ಡೆವಲಪ್ಮೆಂಟ್ ಜೊತೆಲಿ ತಗೊಂಡ್ರೆ ಇದರಲ್ಲಿ ಲೆವಿ ಆಫ್ ಇಂಪೋರ್ಟ್ ರಿಸ್ಟ್ರಿಕ್ಷನ್ ಕಂಡೀಷನ್ ಇನ್ ರೆಸ್ಪೆಕ್ಟ್ ಆಫ್ ಬಿಬಿಎಂಪಿ ದಿ ಕಮಿಷನರ್ ಮೇ ಗ್ರಾಂಟ್ ಪರ್ಮಿಷನ್ ಆಯ್ತು. It does not specify the extent of power that can be exercised by the commissioner. Hence, the upper limit of the chargeable levy must be specified in the term of percentage of the traceable of the built-up area value specified under 45B of the Stamp Act. Hence, it becomes very much necessary to specify the upper limit of the demand that could be levied. Otherwise, it could be held that there be an excessive delegate power. Aa power na nilsaidi now. ಡಿಸ್ಕ್ರಿಪ್ಷನ್ ಇಸ್ ನಾಟ್ ದಟ್ ಇಸ್ ವೈ ಡಿಸ್ಕ್ರಿಪ್ಷನ್ ಇರೋದಕ್ಕೆ ನಿಲ್ಲಿಸ್ತಾ ಇರೋದು ಮಲ್ಟಿಪ್ಲೈಡ್ ಬೈ ಬಿಲ್ಟ್ ಅಪ್ ಏರಿಯಾ. ನೋ 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 ದಟ್ 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 ಡಸ್ ದಟ್ ಡಸಂಟ್ ನೋ ನಿಮ್ಮ ಇದೆ ಇದು ಇಟ್ ಡಸಂಟ್ ಸಿ ಹಿಂದೆ ಏನಿತ್ತು ನೋಡ್ರಿ, ನಾವು ವಿ ಆರ್ ಜಸ್ಟ್ ಟ್ರೈಂಗ್ ಟು ರೆಕ್ಟಿಫೈ ವಾಟ್ ಎವರ್ ಅನಾಮಲಿ ವಿ ಹ್ಯಾವ್ ಡನ್ ಅವರ್ ಸರ್. ನೀವೇ ಇಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಏನಿರ್ತಾರೋ ನಮಗೂ ಗೊಳ್ತಿದ್ದಂಗೆ ಕೆಲವು ಸೆಕ್ಷನ್ ಗಳನ್ನ ಹಾಗೆ ಸೇರಿಸಿಕೊಂಡು ಅವ್ರ ರೂಲ್ಸ್ ಮಾಡೋ ಮುಂಚೆ ಫೈನಲ್ ಮಾಡ್ತಾರೆ ನಿಮ್ಮ ಜೊತೆ ಕೂತ್ಕೊಂಡು. ಇದೊಂದು ಆಗ್ಬಿಟ್ರೆ ಸರ್, ಈಗಲೇ ಬೆಂಗಳೂರಿನಲ್ಲಿ ಇಟ್ ಇಸ್ ನಾಟ್ ಅಫೋರ್ಡಬಲ್ ಟು ಬಿಲ್ಡ್ ಎ ಬಿಲ್ಡಿಂಗ್. ಈ ಪರಿಸ್ಥಿತಿ ಇದೆ, 7% ಆಗುತ್ತೆ. ಇರೋದ್ರಿಂದ ಉಪಮುಖ್ಯಮಂತ್ರಿ ಸರ್, ನಾನು ನೋಡ್ ಬೆಳಿಗ್ಗೆ ಹೋಮ್ವರ್ಕ್ ಮಾಡಿ ಸಿಟ್ ಆನ್ ದಟ್ ವಿ ವಿಲ್ ಜಸ್ಟ್ ರೆಕ್ಟಿಫೈ. ನಾವ್ ಏನ್ ಈ ಸರ್ಕಾರ ವಾಪಸ್ ದುಡ್ಡು ಕೊಡ್ಬೇಕಾಯ್ತಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ರಕ್ಷಣೆ ಮಾಡ್ಬೇಕು. ಮಿಕ್ಕಿದ್ ಕೂತ್ಕೊಂಡು ನಾವು ಮಾತಾಡೋಣ.
ನಿಮ್ನೆಲ್ಲ ಕರ್ದೇ ಬೇಕಾದ್ರೆ ಕೂತ್ಕೊಂಡು ಮಾಡೋಣ. ಈ ಬಿಲ್ ಏನಾಗುತ್ತೆ ಇವಾಗ? ಈ ಬಿಲ್ ಏನಾಗುತ್ತೆ ಇವಾಗ? ನೋ, ಇದನ್ನು ರಕ್ಷಣೆ ಮಾಡ್ಬೇಕಷ್ಟೇ. ದಿ ಅಮೌಂಟ್ ವಿ ಹ್ಯಾವ್ ಟು ರೆಕ್ಟ್ ದಿಸ್ ಒನ್ ವಿ ಆರ್ ಮೇಕಿಂಗ್ ಎ ಲಿಮಿಟ್. We are ready. Hello, we agree for that. We agree for that. I am assuring you. We are going to reduce that. I am telling you. We want to reduce that. This bill now pass mark kondo. Yen fees katbe kote virelta idarla excess idanta. Adana reduce madakke government is ready on that issue. Okay. Bill admele act agbidutte. Illa act madappella. Act madappella. We can reduce. Adu nam kayil iruttadalla. Act madappella maarbodu. ಎಲ್ಲ ಆಕ್ಟ್ ಮಾಡ ಮುಂಚೆ ಚರ್ಚೆ ಮಾಡಿ ರೆಕ್ಟಿಫೈ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅವರು. ಯಾವ ಸೀನಿಯರ್ಸ್ ಅಲ್ಲ, ಅದಕ್ಕೆ ಬೇರೆ ಆಗ್ತದೆ ಸರ್. ಯು ಕಾಂಗಿಲ್ ಸರ್, ಸಭಾಧ್ಯಕ್ಷರೇ, ಇಟ್ಸ್ ಅ ಕಾಂಪ್ರಹೆನ್ಸಿವ್ ಬಿಲ್. ಎಲ್ಲಾದ್ರೂ ಕೂಡ ನೋಡಿ, ಸುಮಾರು ಜೇವರೆಗೂ ಯಾವ್ದಕ್ಕೆ ಅಂತ ಮಾಡ್ಕೊಂಡು ಬಂದಿದ್ದಾರೆ. ಹಾಗಿರುವ ಇಟ್ಸ್ ಅ ಕಾಂಪ್ರಹೆನ್ಸಿವ್ ಬಿಲ್. ನೀವು ಇದನ್ನ ಮಾತ್ರ ಅವಕಾಶ ಕೊಡಿ, ಆಮೇಲೆ ಕೂತ್ಕೊಂಡು ಮಾತಾಡಿ. ಬಿಲ್ ಆಕ್ಟ್ ಆದ್ಮೇಲೆ ನಾವ್ ಏನ್ ಮಾಡಕ್ ಸಾಧ್ಯ? ಲಾ ಮಿನಿಸ್ಟರ್ ಸರ್, ನಾನು ಲಾ ಮಿನಿಸ್ಟರ್, ಅದಕ್ಕೋಸ್ಕರ ಕೂತಳು ನಿಮಿಷ ಮತ್ತೆ ಸರ್. ಈಗ ಸಭಾಧ್ಯಕ್ಷರೇ, ನಾನು ಲಾ ಓದ್ತಾ ಇದ್ದೆ. ಅದು ಮತ್ತೆ ನಿಮಿಷ ತಾಳಿ. ಬಿಲ್ ವಾಸ್ ಆಗ್ಬೇಕು. ನಮ್ಗೊಬ್ರು ಎಂ ಆರ್ ಜನಾರ್ದನ್ ಅಂತ ಇದ್ರು, ಎಂ ಆರ್ ಜನಾರ್ದನ್ ಅಂತ, ಹೂ ವಾಸ್ ಟೀಚಿಂಗ್ ಜೂರಿಸ್ ಪ್ರೊಡೆನ್ಸ್. ಓಕೆ. ಅವ್ರೊಂದ್ ಸಲ ಕೇಳಿದ್ರು, ಲಾ ಸ್ಟೂಡೆಂಟ್ಸ್ ನಾವೆಲ್ಲ ಇದ್ದಿದ್ದು, ಭಾರತಕ್ಕೆ ಸ್ವಾತಂತ್ರ್ಯ ಹೇಗ್ ಬಂತು ಅಂತ. ಸೊ ನಮ್ಮವರೆಲ್ಲ ಖುಷಿಯಾಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಸೆಕೆಂಡ್ ವರ್ಲ್ಡ್ ವಾರ್ ಎಲ್ಲಾನು ಹೇಳಿದ್ರು. ಅಯ್ಯ, ಲಾಸ್ಟ್ ಸ್ಟೂಡೆಂಟ್ಸ್ ಆಗಿ ಹೇಳಿ ಭಾರತಕ್ಕೆ ಸ್ವಾತಂತ್ರ್ಯ ಹೇಗ್ ಬಂತು ಅಂತ. ಯಾರಿಗೂ ಗೊತ್ತಾಗ್ಲಿಲ್ಲ. ಆಗ ಹೇಳಿದ್ರು, ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಪಾಸ್ ಆಯ್ತು, ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಯ್ತು, ಅದಕ್ಕೋಸ್ಕರ ಬಂತು ಅಂತ. ಇವಾಗ ವಾಪಸ್ ತಗೊಳಕಾಗತ್ತಾ? ಹಾಗೇನೆ ಒಂದು ಬಿಲ್ ಆಕ್ಟ್ ಆದ್ಮೇಲೆ ಆಕ್ಟ್ ಆಯ್ತು, ಅದಕ್ಕೋಸ್ಕರ ಅದನ್ನ ಕ್ಲಾರಿಫಿಕೇಶನ್ ಇಂಪ್ಲಿಮೆಂಟ್ ಮಾಡೋ ಮುಂಚೆ ಮಿನಿಸ್ಟರ್ ಬೌರ್ ಇಲ್ಲ ಅದನ್ನ. ಅಲ್ಲ, ಹಳೆ ರೇಟ್ ಅಲ್ಲ, ಐ ಆಮ್ ಅಶ್ಯೂರಿಂಗ್ ಯು ವಿ ವಿಲ್ ರೆಡ್ಯೂಸ್ ಇಟ್. ಹಳೆ ರೇಟ್ ಕಡಿಮೆ ಮಾಡ್ತಾರಂತ ಹೇಳ್ತಾರೆ, ಅದೇ ಹೇಳ್ತಾರಲ್ಲ ಮಾಡ್ತಾರಂತ ಹೇಳಿ. ವಿ ವಿಲ್ ನಾಟ್ ಇನ್ಕ್ರೀಸ್. ರೆಡಿ? ಓಕೆ. ಪರ್ಯಾಲೋಚನೆ ಸಭೆ ಮತ್ತೆ ಕೇಳ್ತಿದ್ದೇನೆ. ನನಗೂ ಅರ್ಥ ಆಗ್ತದೆ, ವಿರೋಧ ಮಾಡಬೇಕು ಅಂತ ನಿಮ್ಗೂ ಗೊತ್ತಿದೆ. ಯು ನೋ ದಿ ಇನ್ಸ್ಟಿಟ್ಯೂಷನ್ ಆಫ್ ದಟ್. ಐ ಆಮ್ ಅಶ್ಯೂರಿಂಗ್ ಯು. ಅವ್ರು ನೋಡಿ, ಮಿನಿಸ್ಟರ್ ಎಶ್ಯೂರ್ ಮಾಡಿದ್ರಂತಾರೆ, ವೈ ಅದ್ರಲ್ಲಿ ಹಠ ಯಾಕೆ? ಅವ್ರು ಎಶ್ಯೂರ್ ಮಾಡ್ತಾರಲ್ಲ. ಬಿಫೋರ್ ಆ ಬಿಲ್ ಆಕ್ಟ್ ಆಗಿದ್ದ ಮುಂಚೆ ಕೂತ್ಕೊಂಡು ಮಾತಾಡ್ಬೇಕು. ನಾನು ಐ ಆಮ್ ಅಶ್ಯೂರಿಂಗ್ ಯು, ನಾವು ಇನ್ಕ್ರೀಸ್ ಮಾಡಲ್ಲ. ಐ ಆಮ್ ಆನ್ ರೆಕಾರ್ಡ್, ಐ ಆಮ್ ನಾಟ್ ಗೋಯಿಂಗ್ ಟು ಇನ್ಕ್ರೀಸ್. ಐ ವಿ ಆರ್ ಇನ್ ಎ ಫೇವರ್ ಟು ರೆಡ್ಯೂಸ್ ಇಟ್. ವೆರಿ ಸಿಂಪಲ್, ಐ ಆಮ್ ಆನ್ ರೆಕಾರ್ಡ್. ಅಧ್ಯಕ್ಷೆ, ಸಭೆ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2-4 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2-4 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಸಚಿವರು, ಅಧ್ಯಕ್ಷ, 2023 ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕ ಪರಾಜನ ಹಾಗೂ ವಿಧೇಯಕ ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ.
2023 ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ.